ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಖುಷಿ. ಇವತ್ತು ಮಹಾಶಿವರಾತ್ರಿ ಹಬ್ಬ ಸ್ನೇಹಿತರೆ. ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ವ್ಲಾಗ್ಸ್ ಮಾಡಿರಲಿಲ್ಲ. ಐ ಥಿಂಕ್ ಮೋರ್ ದ್ಯಾನ್ 45 days ಅಂತ ಅಂದ್ಕೊಳ್ತೀನಿ. ಫೆಬ್ರವರಿ ಮಂತ್ ಅಂತೂ ನಾನು ವ್ಲಾಗ್ಸೇ ಮಾಡಿಲ್ಲ. ಬಿಕಾಸ್ ತುಂಬಾ ಪ್ರಾಬ್ಲಮ್ಸ್ಗಳಿತ್ತು, ಬ್ಯಾಡ್ ಥಿಂಗ್ಸ್ ಆಯಿತು. ಅದನ್ನು ನನಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಹಬ್ಬದ ದಿನ ಮತ್ತೆ ಬೇಜಾರಾಗುವಂಥ ವಿಷಯನ ನೆನೆಸ್ಕೊಳ್ಳೋಕೆ ನನಗೆ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ನಾನು ರೀಸನ್ನ ತಿಳಿಸ್ತಿಲ್ಲ. ಬಟ್ ಫಾರ್ ಶೋರ್ ಸಪ್ರೇಟ್ ವ್ಲಾಗ್ ಮಾಡಿ ನಾನು ನಿಮಗೆ ರೀಸನ್ನ ತಿಳಿಸ್ತೀನಿ, ಯಾಕೆ ನಾನು 45 days ಗ್ಯಾಪ್ ತೊಗೊಂಡಿದ್ದೆ, ಏನಾಗಿತ್ತು ಅಂಥದ್ದು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ಬನ್ನಿ, ಇವಾಗಿನ ಇವತ್ತಿನ ಮಹಾಶಿವರಾತ್ರಿ ದಿನದ ವ್ಲಾಗ್ನ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಚಾನೆಲ್ನ ನೋಡ್ತಿದ್ರೆ, ಇಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ರೆ, ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಈ ಮುಂಚೆ ಮಾಡಿರೋಂಥ ಹಳೆ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಇಮಿಡಿಯೇಟಾಗಿ ಬರುತ್ತೆ. ನೀವು ನಾನು ಎಲ್ಲ ವೀಡಿಯೋನು ವಿತೌಟ್ ಮಿಸ್ ನೋಡ್ಬೋದು. ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ದೇವ್ರ ಮನೆ ಫುಲ್ಲಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಪೂಜೆ ಸಾಮಾನೆಲ್ಲ ಆಲ್ರೆಡಿ ತೊಳೆದಿಟ್ಟಿದ್ದೆ. ಸೊ ಫೋಟೋಸ್ನೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಹೊಸದಾಗಿಟ್ಟು ಮನೆಯೆಲ್ಲ ಒರೆಸಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಈಗ ಹೂವು ಎಲ್ಲ ಇಟ್ಟು ದೀಪಕ್ಕೆ ಅರೇಂಜ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ತುಪ್ಪದ ದೀಪ ಹಚ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಯೂಶ್ವಲಾಗಿ ನಾನು ದೀಪದ ಎಣ್ಣೆ ಹಚ್ಚಿ ದೀಪನ ಬೆಳಗ್ತೀನಿ. ಪೂಜೆಗೆ ಅರೇಂಜ್ಮೆಂಟ್ಸ್ ಅಂತೂ ಎಲ್ಲನೂ ಮುಗ್ದಿದೆ ಸ್ನೇಹಿತರೆ. ಆದರೆ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಏನಾದರೂ ನೈವೇದ್ಯ ಮಾಡಬೇಕಲ್ವಾ, ಶಿವನಿಗೆ ಇಷ್ಟ ಆಗಿರೋವಂಥದ್ದು. ಅದಕ್ಕೋಸ್ಕರ ಇವತ್ತು ನೈವೇದ್ಯಕ್ಕೆ ನಾನು ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವು ಶಿವರಾತ್ರಿ ಅಥವಾ ಬೇರೆ ಹಬ್ಬದ ದಿನ ಇದನ್ನು ಮಾಡ್ಕೊಳ್ಬೋದು. ಅದೇನಪ್ಪ ಅಂದರೆ, ಉರ್ಗಡ್ಲೆನ ಒಂದು ಅರ್ಧ ಬಟ್ಲಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೆ 2 ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಇದೆರಡನ್ನೇ ಸ್ವಲ್ಪ ರುಬ್ಕೊಳ್ತೀನಿ ತರ್ತರಿಯಾಗಿ. ಅದಾದಮೇಲೆ ನೋಡ್ತಿದ್ದೀರಲ್ಲ, ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. 2 ಅಥವಾ 1.5 ಸ್ಪೂನಷ್ಟು ಸೇರಿಸ್ಕೊಳ್ಬೋದು. ಇದನ್ನು ನಾವು ಶಿವರಾತ್ರಿ ದಿನ ಮಾಡ್ತೀವಿ, ಇಲ್ಲಾಂದರೆ ಸಂಕ್ರಾಂತಿ ಹಬ್ಬದ ದಿನ ಮಾಡ್ತೀವಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಮನೆಗೆ ಬಂದರೆ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ತಂಬಿಟ್ಟು ಮಾಡಬೇಕಿತ್ತು, ಬಟ್ ಟೈಮ್ ಜಾಸ್ತಿ ಆಗೋಗಿರೋದ್ರಿಂದ ನಾನು ಸಿಂಪಲಾಗಿ ಹುರುಗಡ್ಲೆಯಲ್ಲಿ ಈ ಸ್ವೀಟ್ನ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಫೈನ್ ಪೌಡರ್ ಆಗಿದೆ. ಸೊ ಇಷ್ಟೇ ಸ್ನೇಹಿತರೆ, ಇದು ವೆರಿ ಸಿಂಪಲ್ ರೆಸಿಪಿ. ಈಗ ಬನ್ನಿ, ದೇವರ ಪೂಜೆನ ಕಂಟಿನ್ಯೂ ಮಾಡೋಣ. ಸೊ ದೀಪನ ಹಚ್ತಾ ಇದ್ದೀನಿ. ಹಾಗೆ ಈ ಕಡೆ ಲಾಸ್ಟಲ್ಲಿ ಒಂದು ದೀಪ ಇದೆ ನೋಡಿ, ಅಭಿವೃದ್ಧಿ ದೀಪ. ಇದನ್ನು ನನಗೆ ನನ್ನ ನಾದಿನಿ ಕೊಟ್ಟಿದ್ದು ಸ್ನೇಹಿತರೆ. ಸಂಕ್ರಾಂತಿ ಹಬ್ಬದ ದಿನ ನಾನು ನಿಮಗೆ ಹೇಳಿದ್ದೆ, ಅರುಣ್ ಅವ್ರ ಅಕ್ಕ ಇದನ್ನು ಆ್ಯಸ್ ಎ ಗಿಫ್ಟ್ ಮಾಡಿದ್ರು ನಮಗೆ. ಸೊ ಇದನ್ನು ಹೇಗೆ ಹಚ್ಚೋದು ಅಂದರೆ, ಕೆಳಗಡೆ ದೀಪ ಇರುತ್ತೆ, ಅದ್ರ ಮೇಲೆ ಒಂದು ಸ್ಟ್ಯಾಂಡ್, ಅದ್ರ ಮೇಲೆ ಆ ಒಂದು ಬೌಲ್ ಇರುತ್ತೆ, ಅದರಲ್ಲಿ ನಾವು ನೀರು ಹಾಕಿಬಿಟ್ಟು ಕರ್ಪೂರ ಹಾಕ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಎಸೆನ್ಸ್ ಆರ್ ಆಯಿಲ್ನ ಹಾಕ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನೀಲಗಿರಿ ತೈಲ ಹಾಕ್ಬೋದು, ಇಲ್ಲಾಂದರೆ ಕರ್ಪೂರ ಹಾಕ್ಬೋದು. ಈ ಥರ ಹಾಕ್ಬೋದು, ಒಳ್ಳೆ ಸ್ಮೆಲ್ ಬರುತ್ತೆ. ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಎಲ್ಲ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಈಗ ನಾನು ಕಾಯಿ ಒಡೆದು ಹಣ್ಣಿಟ್ಟು ಪೂಜೆ ಮಾಡ್ತಿದ್ದೆ. ತೆಂಗಿನಕಾಯಿ ಒಡೆದಾಗ ಒಳಗಡೆ ನೋಡಿ ಒಂಥರ ಕಾಯೋ ಅಥವಾ ಹಣ್ಣು ಬೆಳೆದಂಗಿತ್ತು, ಒಳ್ಳೆ ಲಿಂಗ ಶೇಪಲ್ಲಿತ್ತು. ಇದೇನಾದರೂ ನಿಮಗೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ನನಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಕಾಯಿ ಒಳಗಡೆ ಈ ಥರದ್ದು. ಇವಾಗ ಪೂಜೆ ಎಲ್ಲ ಮುಗೀತು ಸ್ನೇಹಿತರೆ. ಪೂಜೆ ಮುಗಿದ ತಕ್ಷಣ ನಾನು ಇಲ್ಲಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಮೊದಲು ಪೂಜೆ ಮಾಡಿ ಅದಾದಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಸ್ಕಿನ್ಗೆ ನಾನು ಟೋನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಬಂದು ಗುಡ್ ವೈಬ್ಸ್ ಅವ್ರದ್ದು ಕುಕುಂಬರ್ ಟೋನರ್, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಟೋನರ್ ಬೇರ್ ಸ್ಕಿನ್ ಮೇಲೆ ಹಾಕ್ಕೊಳ್ಬೇಕಂದ್ರೆ ನಾವು ಕ್ಲೆನ್ಸಿಂಗ್ ಮಾಡಿ ಬಂದಿದ ತಕ್ಷಣವೇ ನಾವು ಟೋನರ್ನ ಅಪ್ಲೈ ಮಾಡಬೇಕು. ಹೇಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಿರಲ್ವ, ಅದೇ ಥರನೇ ಟೋನರ್ನ ಅಪ್ಲೈ ಮಾಡೋದ್ರಿಂದ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನು. ಸ್ಕಿನ್ ಒಳಗಡೆ ಟೋನರ್ ಅಬ್ಸಾರ್ಬ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಫ್ಲಾಲೆಸ್ ಆಗಿಡುತ್ತೆ. ಸೊ ಅದರಿಂದ ಮಾಯಿಶ್ಚರೈಸರ್ ಜೊತೆಗೆ ಟೋನರ್ ಕೂಡ ಅಪ್ಲೈ ಮಾಡ್ತೀನಿ ಸ್ನೇಹಿತರೆ ನಾನು. ಈಗ ನೆಕ್ಸ್ಟು ನಾನು ಬಯೋಟಿಕ್ ಬಯೋ ಫ್ರೂಟ್ ಅವ್ರದ್ದು ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ಇದು ಲೈಟಾಗಿರುತ್ತೆ ಟಿಂಟೆಡ್, ತುಂಬ ಟಿಂಟೆಡ್ ಅಂದರೆ ನಿವ್ಯ ಲಿಪ್ ಬಾಮ್ ಇರುತ್ತೆ ನೋಡಿ, ಅಷ್ಟು ಟಿಂಟೆಡ್ ಕೊಡೋದಿಲ್ಲ, ಬಟ್ ಲೈಟಾಗಿ ಟಿಂಟೆಡ್ ಕೊಡುತ್ತೆ. ಬಟ್ ತುಂಬಾ ಲಿಪ್ಸ್ನ ಸಾಫ್ಟ್ ಮಾಡುತ್ತೆ ಸ್ನೇಹಿತರೆ. ನಿವ್ಯಾಯಿಂದ ಇವಾಗ ನಾನು ಇದಕ್ಕೆ ಚೇಂಜ್ ಆಗಿದ್ದೀನಿ. ಮೋರ್ ದ್ಯಾನ್ 15 days ಯೂಸ್ ಮಾಡ್ತಿದ್ದೀನಿ, ನನಗೆ ಇಷ್ಟ ಆಯಿತು. ಸೊ ಅದರಿಂದ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಇಷ್ಟೇ, ಸ್ಕಿನ್ಗೆ ಹೈಡ್ರೇಟ್ ಮಾಡೋದಕ್ಕೆ ಟೋನರ್ ಹಾಕಿದ್ದೀನಿ, ಲಿಪ್ನ ಹೈಡ್ರೇಟ್ ಮಾಡೋದಕ್ಕೆ ಲಿಪ್ ಬಾಮ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಬಿಂದಿ ಇಟ್ಕೊಳ್ತಿದ್ದೀನಿ ಐಲೈನರಲ್ಲಿ. ಸೊ ಇಷ್ಟೇ ಸ್ನೇಹಿತರೆ, ಐ ಆಮ್ ರೆಡಿ ಫಾರ್ ದ ಡೇ. ನಂದು ತೀರಾ ಡ್ರೈ ಸ್ಕಿನ್ನು ಅಲ್ಲ, ಆಯಿಲ್ ಸ್ಕಿನ್ನು ಅಲ್ಲ ಸ್ನೇಹಿತರೆ. ಸೊ ಮೀಡಿಯಂ ಸ್ಕಿನ್ ಟೋನ್ ಇರೋದ್ರಿಂದ ನನಗೆ ಮಾಯಿಶ್ಚರೈಸರ್ ಅವಶ್ಯಕತೆ ಏನಿಲ್ಲ, ಜಸ್ಟ್ ಟೋನಿಂಗ್ ಮಾಡಿದ್ರೇ ನನ್ನ ಸ್ಕಿನ್ಗೆ ಸಾಕು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವಾಗ ತಿಂಡಿ ಮಾಡ್ತಿದ್ದೀನಿ.
ಪೂಜೆ ಆಯ್ತು, ಸ್ಕಿನ್ ಕೇರ್ ಆಯ್ತು, ಕೂದಲು ಈಗ ಸ್ವಲ್ಪ ಒಣಗಿಬಿಟ್ಟಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಟೈಮ್ ಎಷ್ಟು, 12:30 ಆಗಿದೆ ಸ್ನೇಹಿತರೆ. ನಾನು 10:30 ಶುರು ಮಾಡಿದ್ದು. ಇವಳಿಗೆ ನೋಡಿ ಹಣ್ಣು ಬೇಕಂತ. ಇನ್ನ ನನ್ನ ಮಗಳದು ಕೂಡ ಸ್ನಾನ ಆಯ್ತು. ಇಲ್ಲಿ ನೋಡಿ, ನನ್ನ ಮಗಳದು ಮತ್ತು ಅರುಣ್ದು ಬ್ರೇಕ್ಫಾಸ್ಟ್ ಬೆಳಗ್ಗೆ ಆಯಿತು, ಯಾಕಂದರೆ ಅವ್ರಿಗೆ ಮೀಟಿಂಗ್ ಇತ್ತು. ಅದರಿಂದ ಅವರು ತಿಂಡಿ ತಿಂದು ಮೀಟಿಂಗ್ ಅಟೆಂಡ್ ಮಾಡೋಕೆ ಕೂತ್ಕೊಂಡಿದ್ದಾರೆ. ನಾನು ಪೂಜೆ ಮಾಡಿ ಇವಾಗ ತಿಂಡಿನ ತಿಂತಾ ಇದ್ದೀನಿ ಸ್ನೇಹಿತರೆ. ಟೈಮ್ ಅರೌಂಡ್ 1:00 ಆಗಿತ್ತು. ತಿಂಡಿ ತಿನ್ನೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಸೊ ಅದರಿಂದ ನಾನು ಲಂಚ್ ಅಂತ ಏನೂ ಮಾಡಿಲ್ಲ. ಆ್ಯಂಡ್ ಶಿವರಾತ್ರಿ ಹಬ್ಬದ ದಿನ ನಾವು ಅನ್ನ ಕೂಡ ತಿನ್ನೋದಿಲ್ಲ. ಅನ್ನ ಅಥವಾ ಕರೆದಿರೋ ಅಂಥದ್ದು ತಿನ್ನಲ್ಲ. ಅದ್ರ ಬದಲಾಗಿ ಶಾವಿಗೆ, ಅವಲಕ್ಕಿ, ಉಪ್ಪಿಟ್ಟು ಈ ಥರ ಪ್ರಿಫರ್ ಮಾಡ್ತೀವಿ. ಈಗ ಸಂಜೆ ಆಗಿದೆ ಸ್ನೇಹಿತರೆ, ಅರೌಂಡ್ 5:00 ಆಗಿರ್ಬೋದು. ಬೆಳಗ್ಗೆ ತಿಂಡಿ ಮಾಡಿದ್ದೆ ನೋಡಿ, ಅದರ ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದು ಈಗ ಸಂಜೆ ಆಗಿರೋದ್ರಿಂದ ಕಸ ಗುಡಿಸಿ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ರೆಡಿ, ನನ್ನ ಮಗಳು ರೆಡಿ, ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಕೂಡ ಅವ್ರನ್ನ ಬಿಟ್ಟು ಪೂಜೆ ಮಾಡಿದೆ, ಯಾಕಂದರೆ ಅವ್ರಿಗೆ ಮೀಟಿಂಗ್ ಇತ್ತು. ಸೊ ಅದರಿಂದ ಅವರು ಪೂಜೆನ ಅಟೆಂಡ್ ಮಾಡೋದು ಆಗಿರಲಿಲ್ಲ. ಈಗ ಸಂಜೆ ಬರೋ ತನಕನೂ ಕಾಯ್ತಿದ್ದೀನಿ. ಎನಿವೇಸ್ ದೀಪ ಅಂತೂ ಉರಿತಿದೆ. ಸೊ ದೀಪ ಉರಿತಿದೆ, ಅದರಿಂದ ಓಕೆ, ಅವ್ರು ಬಂದಮೇಲೆ ಪೂಜೆ ಮಾಡೋಣ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಈಗ ನಾನು ಹೋಗಿ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ಅಡುಗೆಗೆ ತುಂಬ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ಹೇಳೋದಿಲ್ಲ, ತೋರಿಸ್ತೀನಿ. ಸಿಂಪಲ್ಲಾಗಿರೋ ಅಂಥ ಒಂದು ಡಿನ್ನರ್ ಆ್ಯಂಡ್ ಜೊತೆಗೆ ಫೇವ್ರೇಟ್ ಅಂತ. ಇವತ್ತು ನಾನು ರೈಸ್ ತಿನ್ನೋದಿಲ್ಲ ಅಲ್ವಾ ಶಿವರಾತ್ರಿ ದಿನ, ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟೊಮೆಟೊ ಗೊಜ್ಜು ನಾನು ಯಾವ ಥರ ಮಾಡ್ತೀನಿ ಸಿಂಪಲ್ಲಾಗಿ ಅನ್ನೋ ಮೆಥಡ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಸಾಸಿವೆ, ಜೀರಿಗೆ ಅಟ್ ಎ ಟೈಮ್ ಹಾಕ್ಕೊಳ್ತಿದ್ದೀನಿ ಒಟ್ಟಿಗೆನೆ. ಇದು ಸ್ವಲ್ಪ ಸಿಡಿದ ಮೇಲೆ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ. ಕರಿಬೇವನ್ನ ನಾನು ಜಾಸ್ತಿ ಎಣ್ಣೆಲಿ ಫ್ರೈ ಮಾಡಲ್ಲ, ಇಮಿಡಿಯೇಟಾಗಿ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ತೀನಿ. ಮತ್ತಿಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾದರೆ 2 ತೊಗೊಂಡ್ರೆ ಸಾಕಾಗುತ್ತೆ. ಇದು ನಾನು ಮಾಡ್ತಿರೋದು 3 ಜನಕ್ಕೆ ಒಂದು ಹೊತ್ತಿಗೆ ಸ್ನೇಹಿತರೆ. ಈ ನಾನು ಡೈರೆಕ್ಟ್ ಎಣ್ಣೆ ಫ್ರೈ ಆಗೋ ಟೈಮಲ್ಲೇ ಅರ್ಶಿನದ ಪುಡಿ ಹಾಕ್ತೀನಿ, ಅದರಿಂದ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ, ಅದ್ರ ಜೊತೆಗೆ ಚೆನ್ನಾಗಿ ಕಲ್ಲರ್ ಕೊಡುತ್ತೆ ಅರ್ಶಿನ ಪುಡಿ. ಈಗ ನೆಕ್ಸ್ಟು ನಾನೀಗ ಟೊಮೆಟೊನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ 4 ಟೊಮೆಟೊ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಈಗ ಟೊಮೆಟೊನ ಸಾಫ್ಟ್ ಆಗೋಕ್ಕೆ ಬಿಟ್ಬಿಡ್ತೀನಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ. ಈಗ ನೋಡ್ತಿದ್ದೀರಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಎಕ್ಸಾಕ್ಟ್ 1 ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕ್ಕೊಳ್ತಿದ್ದೀನಿ. ಸಾಂಬಾರ್ ಪುಡಿ ಇಷ್ಟ ಇಲ್ದಿರೋರು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸಾಂಬಾರ್ ಪುಡಿ ಜೊತೆಗೆ ನಾನು ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಸೊ ದಟ್ ಅದರ ಫ್ಲೇವರ್ ಕೂಡ ಟೊಮೆಟೊ ಗೊಜ್ಜಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಈಗ 2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ದೀನಿ. ನಾನು ಗ್ರೀನ್ ಚಿಲ್ಲಿ ಹಾಕಿಲ್ಲ ನೋಡಿ, ಅದರಿಂದ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಚೂರೇ ಚೂರು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು 1/2 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಬೋದು, ಉಪ್ಪು ಖಾರ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಟೊಮೆಟೊ ಗೊಜ್ಜು ರೆಡಿ. ಇದಕ್ಕಿಂತ ನಾನೇನು ನೀರು ಅಥವಾ ಏನು ಸೇರಿಸ್ಕೊಳ್ಳೋದಿಲ್ಲ, ಇಷ್ಟೇ. ಇದು ಚಪಾತಿಗೆ, ರೈಸ್ಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಸೈಡಲ್ಲಿ ಚಪಾತಿ ಇಟ್ಟು ಕೂಡ ಕಲಸಿಟ್ಟಿದ್ದೆ, 1/2 ಆಗಿತ್ತು. ಇದು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಚಪಾತಿ ಮಾಡಿದ್ರೆ ನಮ್ಮ ಸಿಂಪಲ್ ಆ್ಯಂಡ್ ಫೇವ್ರೇಟ್ ಡಿನ್ನರ್ ರೆಡಿ. ಹಂಚುಕಾದಮೇಲೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ತಿದ್ದೀನಿ. ಚಪಾತಿ ಹಾಕಿದ್ಮೇಲೆ ಇನ್ನೊಂದು ಚೂರು ಲೈಟಾಗಿ ಆಯಿಲ್ ಹಾಕ್ತೀನಿ, ನಾನು ಜಾಸ್ತಿ ಹಾಕೋದಿಲ್ಲ. ಸುಕ್ಕ ಚಪಾತಿ ಕೂಡ ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಪಾತಿನ ಮಾಡ್ತೀನಿ. ಚಪಾತಿ ಎಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ. ಸೊ ನಾವು ಎಷ್ಟೊತ್ತಿಗೆ ತಿಂದರೂ ಲೈಟಾಗಿ ಬಿಸಿಯಾಗಿ. ಟೈಮ್ ಎಷ್ಟು ರೀ? 10:30 ಆಗಿದೆ ಸ್ನೇಹಿತರೆ. ಇವಾಗ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ನನ್ನ ಮಗಳನ್ನ ಸ್ವಲ್ಪ ರೆಡಿ ಮಾಡ್ತಿದ್ದಾರೆ. ಆಲ್ರೆಡಿ ಅವಳು ರೆಡಿ ಆಗಿದ್ಲು. ಈಗ ಚಾಕ್ಲೇಟು ಅದು ಇದು ತಿಂದು ಸ್ವಲ್ಪ ಕರೆ ಮಾಡ್ಕೊಂಡಿದ್ಲು, ಅದು ನೋಡಿಸ್ತಾ ಇದ್ದಾರೆ ಅವರು. ಆಮೇಲೆ ಅಡುಗೆ ಮುಗೀತು. ಇನ್ನು ನನಗೆ ಒಂದು ಕನ್ಫ್ಯೂಷನ್ ಇತ್ತು, ಡ್ರೆಸ್ ಚೇಂಜ್ ಮಾಡ್ಲಾ ಬೇಡ ಅಂತ ಹೇಳಿ. ಸೊ ಫೈನಲಿ ಈ ಡ್ರೆಸ್ನ ಹಾಕ್ಕೊಂಡೆ. ತುಂಬ ದಿನದಿಂದ ಹಾಕ್ಕೊಳ್ಬೇಕು ಅಂತಿದ್ದೆ, ಬಟ್ ಫೈನಲಿ ಇವತ್ತು ಹಾಕ್ಕೊಂಡಿದ್ದೆ. ಇವತ್ತು ಆ್ಯಕ್ಚುಲಿ ಸೀರೆ ಹಾಕ್ಕೊಳ್ಳೋಣ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂತ ಅನ್ಕೊಂಡೆ. ಆಮೇಲೆ ಯಾಕೋ ಸೀರೆ ಹಾಕ್ಕೊಳ್ಳೋಕೆ ಮೂಡೇ ಬರಲಿಲ್ಲ. ದೂರ ಎಲ್ಲಾದರೂ ಹೋದರೆ ಹಾಕ್ಕೊಂಡ್ಬೋದಿತ್ತು, ಪಕ್ಕದಲ್ಲೇ ಹೋಗ್ತಿರೋದು ಮನೆ ಹತ್ರನೇ. ಸೊ ಯಾಕೆ ಸುಮ್ಮನೆ ಸೀರೆ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನು ಏನು, ಇವತ್ತು ನಾನು ಟೊಮೆಟೊ ಗೊಜ್ಜು ಚಪಾತಿ ಮಾಡಿದ್ನಲ್ಲ, ಅದು ಇವ್ರಿಗೆ ಫೇವ್ರೇಟ್. ಓಕೆನಾ, ಫೋನಲ್ಲಿ ಕೇಳಿದ್ರು ಏನು ಅಡುಗೆ ಮಾಡಿದ್ಯಾ ಇವತ್ತು ಅಂತ ಹೇಳಿ. ನಾನು ಹೇಳಿರಲಿಲ್ಲ ಏನು ಅಡುಗೆ ಮಾಡಿದ್ದೀನಿ ಅಂದ್ಬಿಟ್ಟು. ನಾನು ಸರ್ಪ್ರೈಸ್ ಅಂತ ಹೇಳಿದ್ದೆ. ಸೊ ಕೆಲ್ಸದಿಂದ ಬಂದಿದ ತಕ್ಷಣ ಸ್ಯಾನಿಟೈಸ್ ಮಾಡಿದ ತಕ್ಷಣ ಫಸ್ಟ್ ಹೋಗಿ ಏನ್ ಮಾಡಿದ್ರಿ, ಏನ್ ಮಾಡಿದ್ರಿ,
ಸೊ ತಿನ್ನಕ್ ಏನ್ ಮಾಡ್ಬಿಟ್ಟಿದ್ದಾಳೆ ಸರ್ಪ್ರೈಸ್ ಅನ್ಕೊಂಡ್ ಬಂದು ಫಸ್ಟ್ ಅಡ್ಗೆ ಮನೆಗೆ ಹೋಗಿ ಪಾತ್ರೆ ತೆಗೆದು ನೋಡಿದ್ರು ಏನಿದೆ ಅಂತ ಹೇಳಿ. ಸೊ ಟೊಮೆಟೊ ಗೊಜ್ಜು ಇರೋದ್ ನೋಡಿ ಏನ್ ಅಷ್ಟೊಂದು ಖುಷಿ ಆಗ್ಲಿಲ್ಲ, ಬಟ್ ಅವ್ರಿಗೆ ಟೊಮೆಟೊ ಗೊಜ್ಜು ಚಪಾತಿ ಅಂದ್ರೆ ಫೇವ್ರೇಟ್. ಚಪಾತಿ ಜೊತೆ ಚಿಕನ್ ಸಾರ್ ಬಿಟ್ರೆ ಟೊಮೆಟೊ ಗೊಜ್ಜು ತಿನ್ನಕ್ ಇಷ್ಟ ಆಗತ್ತೆ ಅವ್ರಿಗೆ. ಬಟ್ ಇವತ್ತೇನು ಖುಷಿ ಆಗ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಎಗ್ ಹಾಕಿಲ್ಲ? ಶಿವರಾತ್ರಿ ದಿನ ಯಾರಾದ್ರೂ ಎಗ್ ತಿಂತಾರ? ಇನ್ನೊಂದು ಎಗ್ ಟೊಮೆಟೊ ಗೊಜ್ಜು ಅಂತ ಒಂದು ಮಾಡ್ತೀನಿ ಸ್ನೇಹಿತರೆ ನಾನು. ಅದು ಇವ್ರ ಅಕ್ಕಿಂದ ಕಲ್ತ್ಕೊಂಡಿದ್ದಾರೆ, ಅವ್ರ ಅಕ್ಕಿಂದ. ನನ್ನ ಮದುವೆ ಆಗೋಕ್ಕೂ ಮುಂಚೆ ಅವ್ರು ಮಾಡ್ಕೊಡ್ತಿದ್ರಂತೆ. ಸೊ ಅದನ್ನ ನನ್ನ ಫೋರ್ಸ್ಫುಲ್ ಆಗಿ ಕಲ್ತ್ಕೋ ಅಂತ ಹೇಳಿ ಸೊ ಫೈನಲಿ ಕಲ್ತ್ಕೊಂಡು ಮಾಡಕ್ ಶುರು ಮಾಡಿದೀನಿ. ಅವ್ರಿಗೆ ಟೊಮೆಟೊ ಗೊಜ್ಜಲ್ಲಿ ಎಗ್ ಕಾಣ್ತಿಲ್ಲ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯ್ತಂತೆ. ಆಮೇಲೆ ಇನ್ನ ಏನ್ ಅನ್ಕೊಂಡಿದ್ರು ಅಂದ್ರೆ ಸ್ವೀಟ್ ಮಾಡಿರ್ತೀನಿ ಅಂತ ಅನ್ಕೊಂಡ್ರಂತೆ. ಸೊ ಸ್ವೀಟ್ ಎಲ್ಲ ಮಾಡಿಲ್ಲ, ಮಾಡಿರೋ ಸ್ವೀಟ್ ಯಾರು ತಿಂದಿಲ್ಲ, ಹಂಗೆ ಇದೆ ಅದು. ಸೊ ಅದಕ್ಕೋಸ್ಕರ ಸ್ವೀಟ್ ಏನು ಮಾಡಿಲ್ಲ. ಸೊ ಓಕೆ ಸ್ನೇಹಿತರೆ, ಇಷ್ಟೇ. ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ. ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್, ಮಾಸ್ಕ್. ಮಾಸ್ಕ್ ಇರ್ಲೇಬೇಕಲ್ವಾ? ನೋಡಿ, N95 ಮಾಸ್ಕ್ ತಗೊಂಡಿದ್ದೀನಿ. ಇನ್ನೇನು ಕೊರೋನಾನೇ ಮುಗ್ದೋಗ್ತಿದೆ, ಈಗ N95 ಮಾಸ್ಕ್ ತಗೊಂಡಿದ್ದೀನಿ. ಇದು ಯಾಕೆ ತಗೊಂಡೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸ್ನೇಹಿತರೆ, ಯಾಕೆ ತಗೊಂಡಿದ್ದೆ N95 ಮಾಸ್ಕ್ ಅಂತ. ದೇವಸ್ಥಾನದಲ್ಲಿ ನಾನು ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದ್ರೆ ಮನೆಗೆ ವಾಪಸ್ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೆಡಿನಾ? ಓಕೆ, ಸೂಪರ್ ಸೂಪರ್, ವೆರಿ ನೈಸ್, ಬ್ಯೂಟಿಫುಲ್, ನೈಸ್ ನೋಡಿ. ಇವ್ರಿಗೆಲ್ಲ ಹೊಟ್ಟೆ ಬಂದ್ಬಿಟ್ಟಿದೆ ಅಂತ ಕಾನ್ಶಿಯಸ್ ಚಿಕ್ಕ ಮಕ್ಳಿಗೆ. ಸೂಪರ್ ಸೂಪರ್, ಬನ್ನಿ, ಟೈಮ್ ಆಯ್ತು. ಓ, ನಾನು ನನ್ ಮಗಳು ಮ್ಯಾಚಿಂಗ್ ಮ್ಯಾಚಿಂಗ್. ಇವತ್ತು ಬೆಳಗ್ಗೆನು ಮ್ಯಾಚಿಂಗ್ ಮ್ಯಾಚಿಂಗ್ ರೆಡ್ ಕಲರ್, ಇವಾಗ್ಲೂ ಮ್ಯಾಚಿಂಗ್ ಮ್ಯಾಚಿಂಗ್. ಹಿಂಗೆ ಒಂದ್ ಕೂಡ್ಲಿಂದ ಮ್ಯಾಚಿಂಗ್ ಹಾಕಿದ್ರ ಗೊತ್ತಿಲ್ಲದೆ ನಾನು ಬೆಳಗ್ಗೆ. ಎರಡು ಕೋಇನ್ಸಿಡೆಂಟ್. ಸರಿ, ಈಗ ನಡೀರಿ, ಸಾಕು, ಫ್ಯಾಷನ್ ಮಾಡಿ. ಇವಾಗ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಜೊತೆ ನಿಮಗೂ ಕೂಡ ದೇವರ ದರ್ಶನ ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಒಂದು ಶಿವನ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ದೀವಿ. ರಶ್ ಕೂಡ ತುಂಬಾ ಕಮ್ಮಿ ಇತ್ತು ಸ್ನೇಹಿತರೆ. ನಾವು ಲೇಟ್ ನೈಟ್ ಏನಕ್ಕೆ ಬರ್ತೀವಿ, 10:30, 10:45 ಅಂದರೆ ಇದೇ ರೀಸನ್ಗೆ. ರಶ್ ಸ್ವಲ್ಪ ಕಮ್ಮಿ ಇರುತ್ತೆ, ದರ್ಶನ ಕೂಡ ನೆಮ್ಮದಿಯಾಗಿ ಆಗುತ್ತೆ ಅಂದ್ಬಿಟ್ಟು. ಜಸ್ಟ್ ಈಗ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ. ಸೊ ಇಷ್ಟೇ ಇವತ್ತಿನ ನಮ್ಮ ಶಿವರಾತ್ರಿ ದಿನ ಹೇಗಿತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನು ತೋರಿಸಿದ್ದೀನಿ. ಇದರೊಂದಿಗೆ ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇಷ್ಟ ಆಗಿದೆ ಅಂತ ತಿಳಿಸೋದಕ್ಕೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ತುಂಬ ಲೈಕ್ ಮಾಡಿ, ಸೊ ದಟ್ ನಂಗೆ ತುಂಬ ಖುಷಿ ಆಗುತ್ತೆ ಲೈಕ್ಸ್ನ ನೋಡಿದ್ರೆ. ಹಾಗೆ ತುಂಬ ಜನಕ್ಕೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಚಾನಲ್ ನೋಡ್ತಿದ್ರೆ, ಇಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಿಂದೆ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು, ಹಳೆ ವೀಡಿಯೋಸ್ನೆಲ್ಲ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ದಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಓಕೆ ಸ್ನೇಹಿತರೆ, ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಸೊ ಬಾಯ್ ಬಾಯ್. ಈಗ ನಮ್ಮ ಕೆಲಸ ಏನು? ತಿಂದು ಮಲಗೋದು ಅಷ್ಟೇ.